ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಕ್ಯಾನ್ಸ್ ಏನು ನಡೀತಾ ಇದೆ ಈಗ ಹಬ್ಬ ಫ್ಯಾನ್ಸ್ ಫ್ರಾನ್ಸ್ನಲ್ಲಿ ನಡೀತಾ ಇದೆ. ಬಾಲಿವುಡ್ ತಲೆಯ ಭಿನ್ನ ವಿಭಿನ್ನ ಉಡುಗೆ ತೊಟ್ಟು ಕ್ಯಾನ್ ಫಿಲಮ್ ಫೆಸ್ಟಿವಲ್ನಲ್ಲಿ ರೆಡ್ ಕಾರ್ಪೆಟ್ನಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಕಳೆದ 10 ದಿನಗಳ ಕಾಲ ನಡೆಯುವ ಈ ಒಂದು ಸಿನಿಮಾ ಹಬ್ಬದಲ್ಲಿ ಕನ್ನಡತಿ ಇತಿಹಾಸ ಇದೆ, ಮೊದಲ ಬಾರಿಗೆ ಹೆಜ್ಜೆ ಹಾಕಿದ್ದಾರೆ. ಏನು ವಿಮ್ ವೆಂಡರ್ಸ್ ನಿರ್ದೇಶಿಸಿದ್ದ ಅನ್ಸೆಲ್ಮ್ ಫಿಲಮ್ಗಾಗಿ ಕ್ಯಾನ್ ಸಿನಿಮಾ ಉತ್ಸವದಲ್ಲಿ ಹೆಜ್ಜೆ ಹಾಕುವ ಮೂಲಕ ಇತಿಹಾಸ ಈ ಬಾರಿ ಅಲ್ಲಿ ಹೆಜ್ಜೆ ಹಾಕಿದ್ದಾರೆ. ಅದರಂತೆ ಒಂದು ರೀತಿ ಕಪ್ಪು ಬಣ್ಣದ ಗೌನ್ ತೊಟ್ಟು ಬೆಂಗಳೂರಿನ ಕಿಯಾ ಜ್ಯುವೆಲರ್ಸಿಯವರ ವಜ್ರದ ಆಭರಣ, ದೆಹಲಿ ಮೂಲದ ತಾರಿಣಿ ನಿರುಲಾ ಅವರ ಕರಕುಶಲ ಹಮ್ಮಿಂಗ್ ಬರ್ಡ್ ಕಪ್ಪು ಕೈ ಕ್ಲಚ್ ಹಿಡಿದು ಕ್ಯಾನ್ನಲ್ಲಿ ರಂಗೇರಿಸಿದ್ದಾರೆ. ನಟಿ ಹಾಗೂ ಮಾಡಲಾಗಿರುವ ಇತಿಹಾಸರಿ 2016 ಮಿಸ್ ಸೌತ್ ಇಂಡಿಯಾ ವಿನ್ನರ್ ಆಗಿದ್ದರು. RVSP ಪ್ರೊಡಕ್ಷನ್ ಹೌಸ್ ಮೂಲಕ ನಿರ್ಮಾಪಕಿಯಾಗಿ ಕೂಡ ಗುರುಸ್ಕೊಂಡಿದ್ದರು. ಕನ್ನಡ ಒಳಗೊಂಡಂತೆ ಹಿಂದಿ, ತಮಿಳು, ಮಲಯಾಳಂ ಸಿನಿಮಾಗಳಲ್ಲಿ ಈಗ ಇತಿಹಾಸ ಬ್ಯುಸಿಯಾಗಿದ್ದಾರೆ. ಟೈಮ್ ಸ್ಕ್ವೇರ್ ಬಿಲ್ ಬೋರ್ಡ್ ಹೋಲ್ಡಿಂಗ್ಸ್ನಲ್ಲಿ ಕಾಣಿಸಿಕೊಂಡ ಹಿರಿಮೆ ಕೂಡ ಇವ್ರದ್ದು ಆಗಿದೆ. ಅಮೆರಿಕದ ಖ್ಯಾತ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ಮೆರ್ಲಿನ್ ಬಾಬಾಜಿ ಸಾಂಗ್ನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದರೆ ಇತಿಹಾಸ ಈಗ ಕ್ಯಾನ್ಸಲ್ಲಿ ರೆಡ್ ಕಾರ್ಪೆಟ್ನಲ್ಲಿ ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ. ಕಪ್ಪು ಬಣ್ಣದ ಉಡುಗೆಯನ್ನು ತೊಟ್ಟು ಸಖತ್ ಕಂಗೊಳಿಸ್ತಾ ಇದ್ದಾರೆ ಇತಿಹಾಸ. ಐಶ್ವರ್ಯ ಕೂಡ ಹೋಗಿದ್ದರು. ಸಾಕಷ್ಟು ಭಾರತೀಯ ಸಿನಿಮಾ ತಾರೆಯವರಲ್ಲಿ ಕ್ಯಾನ್ಸ್ನಲ್ಲಿ ಹೋಗ್ತಿರ್ತಾರೆ. ಕಳೆದ 21 ವರ್ಷಗಳಿಂದ ಐಶ್ವರ್ಯ ಹೋಗ್ತಾಯಿದ್ರು. ಈಗ ಮತ್ತೊಬ್ಬ ಕನ್ನಡತಿ ಇತಿಹಾಸ ಕೂಡ ಅಲ್ಲಿ ರೆಡ್ ಕಾರ್ಪೆಟ್ನಲ್ಲಿ ಹೆಜ್ಜೆ ಹಾಕಿದ್ದಾರೆ.